ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತಮಗೆಲ್ಲರಿಗೂ ಶಾರದಾ ವಿದ್ಯಾಪೀಠ ಐಎಎಸ್ ಕೆಎಎಸ್ ತರಬೇತಿ ಸಂಸ್ಥೆ ವಿಜಯಪುರಕ್ಕೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮೆಲ್ಲರೂ ಕಾಲಿಟ್ಟಿರಿ ಅಂದ್ರೆ ಸಾಧನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು, ಸಾಧಕರಾಗಲೇಬೇಕಾಗಿರ್ತಕ್ಕಂಥದ್ದು, ಸಾಧಕರು ಆಗಬೇಕಾದ್ರೆ ಹಲವಾರು ತೊಂದರೆಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಕ್ಕಂಥದ್ದು, ಆ ಸಮಸ್ಯೆಗಳನ್ನು ನಿಭಾಯಿಸಬೇಕಾದ್ರೆ ವಿಷಯವನ್ನು ಸಂಗ್ರಹ ಮಾಡಲೇಬೇಕು, ಸಮಯವನ್ನು ಕೊಡಲೇಬೇಕು, ನಿರಂತರವಾಗಿ ಅಧ್ಯಯನ ಮಾಡಲೇಬೇಕು, ಶಿಸ್ತುಬದ್ಧತೆಯಿಂದ ಅಧ್ಯಯನ ಮಾಡಲೇಬೇಕಾಗ್ತಕ್ಕಂಥದ್ದು. ನೋಡ್ರಿ ಸ್ನೇಹಿತರೆ, ಒಂದೇನಂತ ನೋಡಿದಾಗ ತಾವು ಪಿ ಎಸ್ ಐ ಪೊಲೀಸ್ ಕೆ ಎಸ್ ಆಗಬೇಕು ಅಂತೇಳಿ ಅನ್ಕೊಂಡಿದ್ರೆ ಒಂದ್ ಸರಿ ತಾವು ಮನಸ್ಸಿನಲ್ಲಿ 30 ಸೆಕೆಂಡ್ ತಾವು ಅನ್ಕೊಳ್ಬೇಕು ಏನಂದ್ರ, ಒಂದು 30 ಸೆಕೆಂಡ್ ತಾವು ಅನ್ಕೊಳ್ಬೇಕು ಏನಂದ್ರ, ನಾವು ಒಂದು ಕಾರಿನಲ್ಲಿ ಕುಳಿತುಕೊಂಡಾಗ ನಮ್ಮ ಮೇಲೆ ಕಾರಿನ ಮೇಲ್ಗಡೆ ಒಂದು ಕೆಂಪು ಲೈಟಿನ ಲೈಟ್ ಅನ್ನ ತಿರುಗುತ್ತಿರುವಾಗ, ಸೈರನ್ ಹೊಡೆಯುತ್ತಿರುವಾಗ ಎಷ್ಟು ಒಂದು ಆನಂದ ಖುಷಿ ಅನ್ಕೊಂಡಾಗ ಸಿಗ್ತದೋ, ಅದು ರಿಯಲ್ ಲೈಫ್ ನಲ್ಲಿ ನಾವು ಅದನ್ನು ಸಾಧನೆ ಮಾಡೋದ್ರ ಮೂಲಕ ತೋರಿಸಿದ್ರೆ ಎಷ್ಟು ಖುಷಿ ಸಿಗ್ಬಹುದು ಅಂತ, ಆ ಖುಷಿಗೆ ಒಂದು ಅಂತನೇ ಇಲ್ಲ, ಪಾರವೇ ಇಲ್ಲ ಅಂತ ನೋಡ್ತಕ್ಕಂಥದ್ದು. ಹಾಗಾದ್ರೆ ನೀವು ಎಷ್ಟು ಖುಷಿ ಪಡ್ತಿರೋ, ನಿಮಗಿಂತಲೂ 10 ಪಟ್ಟು ಖುಷಿ ಪಡ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಅಂತೇಳಿ. ಎಸ್, ಹಾಗೆ ತಾವ್ಯಾವತ್ತು ತಂದೆ ತಾಯಿಗಳಿಗೆ ಚಿರಋಣಿಯಾಗಿರ್ಬೇಕು, ಮತ್ತು ತಮಗೆ ಶಿಕ್ಷಣ ನೀಡಿರ್ತಕ್ಕಂಥ ಶಿಕ್ಷಕರಿಗೆ ಚಿರಋಣಿಯಾಗಿರ್ಬೇಕು, ಮತ್ತು ತಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯದ ಮೇಲೆ ಪಾರಂಗತರಾಗಿರ್ಬೇಕು, ಪ್ರಭುತ್ವವನ್ನು ಹೊಂದಿರಬೇಕು. ಆ ವಿಷಯ ಮೇಲೆ ಪ್ರಭುತ್ವವನ್ನು ಹೊಂದಿದ್ದೆ ಆದರೆ ನೀವು IAS ಆಗ್ತಕ್ಕಂಥದ್ದು, KAS ಆಗ್ತಕ್ಕಂಥದ್ದು, PSIನೂ ಆಗ್ತಕ್ಕಂಥದ್ದು, ಇನ್ನಿತರ ಯಾವುದೇ ಅನ್ಕೊಂಡ್ರೂ ಸಹ ಸಾಧನೆ ಮಾಡಕ್ಕೆ ಸಾಧ್ಯ. ಮತ್ತು ಒಂದೇನಂತಂದ್ರೆ ನಾವು ಸಮಯವನ್ನು ಪರಿಪಾಲಿಸಬೇಕಾಗಿರ್ತಕ್ಕಂಥ ಒಂದು ಮಾತು ಏನಂದ್ರೆ, ಸಮಯವನ್ನು ಕಾಯುವುದಿಲ್ಲ, ಸಮಯ ನಮಗೇನು ಕಾಯುತ್ತದೆ ಅಂತೇಳಿ. ಸಮಯಕ್ಕೆ ನಾವೇ ಹೊಂದಾಣಿಕೆ ಆಗಬೇಕೇ ಹೊರತು ಸಮಯ ನಮ್ಮನ್ನ ಹೊಂದಿಸಿಕೊಳ್ಳುವುದಿಲ್ಲ ಅಂತೇಳಿ. ಹಾಗರ ಒಂದ್ ಬಾರಿ ಚಾನ್ಸ್ ಮಿಸ್ ಆಯಿತು ಅಂತ ನೋಡಿದಾಗ ನೋಡ್ರೆ ಒಂದೇನಂದ್ರೆ, ನಾವು ಸಾಧಕರಿಗೆ ಹೋಗಿ ಅವ್ರ ಬಗ್ಗೆ ಕೇಳಬಾರ್ದು, ಯಾವ ವ್ಯಕ್ತಿ ಫೇಲ್ ಆಗಿರ್ತಾನೋ, ಯಾವ ವ್ಯಕ್ತಿ ಎಡವಿರ್ತಾನೋ ಅವನಿಗೆ ಕೇಳಿದ್ರ ಆ ವಿಷಯದ ಮಹತ್ವ, ಆತನು ಫೇಲ್ ಆಗಿರ್ತಕ್ಕಂಥದ್ದು, ಆ ಸಮಯದ ಮಹತ್ವ ವಿವರಿಸ್ತಕ್ಕಂಥದ್ದು. ಎಸ್, ಹಾಗರ ಅದೇ ರೀತಿ ಒಂದು ತಮಗೆ ಆ ವಿಷಯದ ಒಂದು ಅನುಭವವನ್ನು, ವಿಷಯದ ಜ್ಞಾನವನ್ನು ನೀಡಲು, ವಿಷಯವನ್ನು ತಿಳಿಪಡಿಸಲು ಶಾರದಾ ವಿದ್ಯಾಪೀಠ ವಿಜಯಪುರ ತಮ್ಮ ಜೊತೆಗಿದೆ ಅಂತ ಹೇಳುತ್ತಾ ಉಚಿತವಾದ ತರಗತಿಯನ್ನು ಹಮ್ಮಿಕೊಳ್ತಕ್ಕಂಥದ್ದು. ನಾನು ನಿಮ್ಮ ಪ್ರೀತಿಯ ಜಗರಾಯ ಪೂಜಾರಿ, ಇತಿಹಾಸ ಉಪನ್ಯಾಸಕ. ನೋಡ್ರಿ, ಇತಿಹಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಆ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಲೇಬೇಕಾಗಿರ್ತಕ್ಕಂಥದ್ದು. ಎಸ್, ಹಾಗಾದ್ರೆ ತಮ್ಮ ಮುಂದೆ ತಮಗೆ ಗೊತ್ತಿಲ್ಲದಂತ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇನೆ. ಒಂದು ಪ್ರಶ್ನೆಯ ಮೂಲಕ ವಿಷಯವನ್ನ ನೋಡಿದಂತ ಸ್ನೇಹಿತರೆ, ನೋಡ್ರಿ ಈ ಒಂದು ಚಾನೆಲ್ ಮೂಲಕ ತಮಗೆ ವಿಷಯವನ್ನ ತಿಳಿಯಪಡಿಸ್ತಕ್ಕಂಥದ್ದು. ನೋಡ್ರಿ, ಮೊದಲನೇದ ಪ್ರಶ್ನೆ ಈ ರೀತಿ ಇರ್ತದೆ ಏನಂದ್ರ, ತಮಗೆಲ್ಲ ಗೊತ್ತದ ಈ ಪ್ರಶ್ನೆಗೆ, ನೋಡ್ರಿ ಒಂದು ಪ್ರಶ್ನೆಗೆ ಆನ್ಸರ್ ಕೊಡಬೇಕಾದ್ರೆ ಇಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೀತದ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಸ್ನೇಹಿತರೆ. ಹಾಗಾದ್ರೆ ಒಂದು ಏನಂದ್ರ, ಭಾರತಕ್ಕೆ ಪ್ರಶ್ನೆ, ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರಲ್ಲಿ ಅನುಕ್ರಮವಾಗಿ ಗುರುತಿಸಿ ಅಂತೇಳಿ ಪ್ರಶ್ನೆ. ಗುರುತಿಸಿ ನೋಡ್ರಿ, ಇದು ಪ್ರಶ್ನೆ ಇರ್ತಕ್ಕಂಥದ್ದು, ಅನುಕ್ರಮವಾಗಿ ಗುರುತಿಸಿ ಅಂತೇಳಿ. ಸ್ನೇಹಿತರೆ, ಇಲ್ಲೇ ಇನ್ನೊಂದು ಪ್ರಶ್ನೆ ಹಾಕಿಕೊಳ್ಳೋಣ ಏನಂದ್ರ, ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರನ್ನು ಗುರುತಿಸಿ. ನೋಡ್ರಿ, ಎರಡು ಪ್ರಶ್ನೆಗಳು ತಮ್ಮನ್ನು ಕಾಣಕತ್ತವ. ಏನಂದ್ರ, ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರಲ್ಲಿ ಅನುಕ್ರಮ ಗುರುತಿಸಿ, ಒಂದು ಪ್ರಶ್ನೆ. ಮತ್ತಿನ್ನೊಂದು,
ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರನ್ನು ಅನುಕ್ರಮವಾಗಿ ಗುರುತಿಸಿ ನೋಡಿ. ಹಾಗೆ ಈ ಪ್ರಶ್ನೆಗೆ ಆಸಕ್ತಿಗಳು ಆಯ್ಕೆಗಳು ಈ ರೀತಿಯವ, ಒಂದು, ಎರಡು, ಮೂರು, ನಾಲ್ಕು, ಐದು. ನೋಡ್ರಿ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಮೊದಲಿಗೆ ಆ ಮೇಲಿನ ಪ್ರಶ್ನೆಗಳಿಗೆ, ಮೇಲಿನ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಎಸ್ ಆನ್ಸರ್ಸ್ ಕೊಡ್ತೀನಿ ನೋಡ್ರಿ. ಅನುಕ್ರಮ ಗುರುತಿಸಿದ್ದ ಮೊದಲಿಗೆ ಇದು. ಹಾಗಾದ್ರೆ ಮೊದಲನೇದಾಗಿ ಪೋರ್ಚುಗೀಸರು, ಎರಡನೇದು ಬ್ರಿಟಿಷರು, ಮೂರನೇದು ಡಚ್ಚರು, ನೆಕ್ಸ್ಟ್ ನಾಲ್ಕನೇದು ಡೇನರು, ಐದನೇದು ಫ್ರೆಂಚರು. ಫ್ರೆಂಚರು ನೋಡ್ರಿ ಸ್ನೇಹಿತರೆ, ಇದು ಏನಂದ್ರೆ ಆಯ್ಕೆಗಳು. ಆಯ್ಕೆಗಳು ತಾವು ಇದನ್ನ ಅನುಕ್ರಮವಾಗಿ ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಆಗಮಿಸಿದವರಲ್ಲಿ ಅನುಕ್ರಮವಾಗಿ ಗುರುತಿಸಿ ಅಂತೇಳಿ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ತಾವು ಕೊಡಬೇಕಾಗಿರ್ತಕ್ಕಂಥದ್ದು. ಮೊದಲಿಗೆ ನಾವು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅವ್ರು ಯಾವಾಗ ಯಾವಾಗ ಬಂದಾರ ಅನ್ನೋದು ಕಾಲಾವಧಿ ಗೊತ್ತಿರ್ಬೇಕು, ವರ್ಷ ಗೊತ್ತಿರ್ಬೇಕು. ಹಾಗಾದ್ರೆ ನೋಡ್ರಿ, ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಬಂದಾರ ಅಂತ ನೋಡಿದಾಗ ಕ್ರಿಸ್ತ ಶಕ 1498 ಮೇ 17 ಸಾಯಂಕಾಲದಿಂದ ಬಂದರು. ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ನೆಕ್ಸ್ಟ್ ಹಾಗಾದ್ರೆ ಬ್ರಿಟಿಷರು ಭಾರತಕ್ಕೆ ಯಾವಾಗ ಬಂದರು ಅಂತ ನೋಡಿದಾಗ ಕ್ರಿಸ್ತ ಶಕ 1599 ಕ್ರಿಸ್ತ ಶಕ 1599. ಹಾಗಾದ್ರೆ ಡಚ್ಚರು ಯಾವಾಗ ಭಾರತಕ್ಕೆ ಬಂದರು ಅಂತ ನೋಡಿದಾಗ ಕ್ರಿಸ್ತ ಶಕ 1596 ಕ್ರಿಸ್ತ ಶಕ 1596. ಹಾಗಾದ್ರೆ ಡೇನರು ಅಂತ ನೋಡಿದಾಗ ಯಾವಾಗ ಭಾರತಕ್ಕೆ ಬಂದರು ಡೇನರು ಅಂತ ನೋಡಿದಂತ ಸಂದರ್ಭಾಗ 1616. ನೆಕ್ಸ್ಟ್ ಫ್ರೆಂಚರು ಅಂತ ನೋಡಿದಾಗ ಫ್ರೆಂಚರು ಭಾರತಕ್ಕೆ ಬಂದಿದ್ದು 1664. ಈ ಒಂದು ಕಾಲಾವಧಿ ಗೊತ್ತಿದ್ದಾಗ ಮಾತ್ರ ಅನುಕ್ರಮವಾಗಿ ಬಂದಿದ್ದನ್ನು ಗುರುತಿಸಲು ಸಾಧ್ಯ. ಹಾಗಾದ್ರೆ ನೋಡ್ರಿ, ಈಗ ಆನ್ಸರ್ ಬಂದ್ಬಿಟ್ಟು ಮೊದಲೇದು ಏನು ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಒಂದು ಆಗ್ತಕ್ಕಂಥದ್ದು ಮೊದಲೇದು ಅನುಕ್ರಮವಾಗಿ ಗುರುತಿಸಿ ಬಂದಿದ್ದು ಒಂದು ಪೋರ್ಚುಗೀಸರು. ಹಾಗಾದ್ರೆ ಮೂರು, ಆ ಪೋರ್ಚುಗೀಸರು ಆದ್ರ ನಂತರ ಯಾರು ಬರ್ತಾರೆ ಅಂದ್ರೆ ಡಚ್ಚರು, ಮೂರನೇ ಆಯ್ಕೆ. ನೆಕ್ಸ್ಟ್ ಡಚ್ಚರು ಆದ ನಂತರ ಬರ್ತಕ್ಕಂಥವ್ರು ಬ್ರಿಟಿಷರು, ಆಯ್ಕೆ ಎರಡು. ನೆಕ್ಸ್ಟ್ ಬ್ರಿಟಿಷರು ಆದ ನಂತರ ಬರ್ತಕ್ಕಂಥವ್ರು ಯಾರು ಅಂತ ನೋಡಿದಾಗ ಡೇನರು, ಆಪ್ಷನ್ ಆಯ್ಕೆ ನಾಲ್ಕು. ನೆಕ್ಸ್ಟ್ ಡೇನರು ಆದ ನಂತರ ಇವರು ಕೊನೆಯದಾಗಿ ಭಾರತಕ್ಕೆ ಬಂದವರು ಫ್ರೆಂಚರು, ಹಾಗಾದ್ರೆ ಯಾರು ಅಂದ್ರೆ ಐದನೇದವರು. ಹಾಗಾದ್ರೆ ಭಾರತಕ್ಕೆ ಆಗಮಿಸಿರುವ ಯುರೋಪಿಯನ್ನರನ್ನು ಅನುಕ್ರಮವಾಗಿ ಗುರುತಿಸಿ ಅಂತ ನೋಡಿದಾಗ ಈ ಒಂದು ಕ್ವಶನ್ ಪ್ರಕಾರ ಆನ್ಸರ್ ಏನಂದ್ರ 1, 3, 2, 4, 5. ಎಸ್ ನೋಡ್ರಿ, ಒಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ. ಒಂದು ಏನಂದ್ರ, ಒಂದನೇದವರು ಪೋರ್ಚುಗೀಸರು, ಎರಡನೇದವರು ಡಚ್ಚರು, ಮೂರನೇದವರು ಬ್ರಿಟಿಷರು, ಹಾಗಾದ್ರೆ ನಾಲ್ಕನೇದವರು ಡೇನರು, ಐದನೇದವರು ಫ್ರೆಂಚ್. ಇದು ಅನುಕ್ರಮವಾಗಿ ಭಾರತಕ್ಕೆ ಬಂದಿದ ಯುರೋಪಿಯನ್ನರು ಅಂತೇಳಿ ಯುರೋಪಿಯನ್ನರು. ನೆಕ್ಸ್ಟ್ ಐದನೇ ಪ್ರಶ್ನೆ ಇನ್ನೊಂದೇನಂದ್ರ, ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರನ್ನ ಗುರುತಿಸಿ ಅಂತ ಐತಿ. ಹೋಗಿದ್ದು ನೋಡ್ರಿ, ಇದು ಪ್ರಶ್ನೆ ಕೇಳೋಣ. ಇತ್ತೀಚೆಗೆ ಏನಂದ್ರ ಇಲ್ಲಿವರೆಗೂ ನೋಡಿದಾಗ ನಿಮ್ಗೆ ಬಹುಶಃ 2023ರವರೆಗೂ ಬಂದಿದ್ದು ಕೇಳ್ತಿದ್ದ, ಬಟ್ ಈಗ ಏನ್ ಮಾಡ್ತಾ ಇದ್ದಾನಂದ್ರ ಭಾರತದಿಂದ ನಿರ್ಗಮಿಸಿದ್ದು ಕೇಳ್ತಾ ಇದ್ದಾನೆ. ಹಾಗಾದ್ರೆ ಭಾರತದಿಂದ ನಿರ್ಗಮಿಸಿದ್ದು ಅಂತ ನೋಡಿದಾಗ ನೋಡ್ರಿ, ನೆಕ್ಸ್ಟ್ ಪೇಜ್ ತಗೋತೇನೆ. ಹಾಗಾದ್ರೆ ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರು ಅಂತೇಳಿ ಕೇಳ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಆಯ್ಕೆಗಳು ಕೊಡ್ತೀನಿ ನಿರ್ಗಮಿಸಿದ್ದು. ಹಾಗಾದ್ರೆ ಒಂದು ಆಯ್ಕೆ ನೋಡ್ರಿ, ಹಾಗಾದ್ರೆ ಆಯ್ಕೆ ಒಂದು ಪೋರ್ಚುಗೀಸರು,
ಒಂದು ಪೋರ್ಚುಗೀಸರು, ಎರಡು ಡಚ್ಚರು, ಮೂರು ಬ್ರಿಟಿಷರು, ನಾಲ್ಕು ಡೇನರು, ಐದು ಫ್ರೆಂಚರು. ನೋಡ್ರಿ, ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರನ್ನ ಅನುಕ್ರಮ ಗುರುತಿಸಿ. ಆಗಲೇ ನೋಡಿದ್ದು ಬಂದಿತ್ತು, ಈಗ ಹೋಗಿದ್ದು. ನೋಡ್ರಿ ಸ್ನೇಹಿತರೆ, ಹಾಗಾದ್ರೆ ಹೋಗಿದ್ದು ಯಾವಾಗ ಅಂತ ನೋಡಿದಂತಹ ಸಂದರ್ಭದೊಳಗ, ಭಾರತದಿಂದ ಹೋಗಿದ ಯುರೋಪಿಯನ್ನರು ಅಂತ ನೋಡಿದಂತಹ ಸಂದರ್ಭದೊಳಗ ಇವ್ರು ಯಾವಾಗ ಹೋಗ್ತಾರೆ ನೋಡಿ ಆನ್ಸರ್ ಅನಂತರ ನೋಡಮ್ಮ. ಪೋರ್ಚುಗೀಸರು ಯಾವಾಗ ಹೋಗ್ತಾರೆ ಅಂದ್ರೆ 1961 ಡಿಸೆಂಬರ್ 18 ಮಧ್ಯರಾತ್ರಿಯಂದು ಭಾರತದ ನಿರ್ಗಮಿಸುತ್ತಾರೆ. ಹಾಗಾದ್ರೆ ಡಚ್ಚರು ಯಾವಾಗ ಭಾರತದ ನಿರ್ಗಮಿಸುತ್ತಾರೆ ಅಂತ ನೋಡಿದಾಗ 1792. ಬ್ರಿಟಿಷರು ಯಾವಾಗ ನಿರ್ಗಮಿಸುತ್ತಾರೆ ಅಂದ್ರೆ ತಮಗೆ ಗೊತ್ತದ 1947 ಆಗಸ್ಟ್ 15. ನೆಕ್ಸ್ಟ್ ಡೇನರ್ ಯಾವಾಗ ಭಾರತ ನಿರ್ಗಮಿಸ್ತಾರೆ ಅಂದ್ರೆ 1868. ಹಾಗಾದ್ರೆ ಫ್ರೆಂಚರ್ ಯಾವಾಗ ಭಾರತದಿಂದ ನಿರ್ಗಮಿಸುತ್ತಾರೆ ಅಂತ ನೋಡಿದಾಗ 1954. ಹಾಗಾದ್ರೆ ಇದನ್ನ ಅನುಕ್ರಮವಾಗಿ ಈಗ ತಮ್ಮ ಆಯ್ಕೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ನೋಡ್ರಿ ಸ್ನೇಹಿತರೆ, ಈ ಪ್ರಶ್ನೆಗೆ ತಮ್ಮ ಉತ್ತರ ಕೊಡಬೇಕಾದ್ರೆ, ಅನುಕ್ರಮವಾಗಿ ನಿರ್ಗಮಿಸಿದ ಉತ್ತರ ಕೊಡಬೇಕಾದ್ರೆ ಅಲ್ಲಿ ತಮಗೆ ಏನಿರ್ಬೇಕಂದ್ರೆ ಕರೆಕ್ಟ್ ಆಗಿ ಕಾಲಾವಧಿ ಹೋಗಿದ್ದು ಗೊತ್ತಿರ್ಬೇಕು. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಏನಿರ್ತದಂದ್ರೆ ಅವ್ರು ಬಂದಿದ್ದು ಗೊತ್ತಿರ್ತದೆ ಬಟ್ ಹೋಗಿದ್ದು ಗೊತ್ತಿರಲ್ಲ. ಈಗ ಎಕ್ಸಾಮ್ ದೃಷ್ಟಿ ನಾವು ಓದ್ಬೇಕಾಗಿರ್ತಕ್ಕಂಥದ್ದು ತಮಗೆ ಬಹುಶಃ ಗೊತ್ತಿಲ್ಲ, ಹಾಗಾದ್ರೆ ನಿರ್ಗಮಿಸಿದ ಈಗ ಓದ್ಬೇಕಾಗಿರ್ತಕ್ಕಂಥದ್ದು ನಿರ್ಗಮಿಸಿದ್ದು ಇದು. ಹಾಗಾದ್ರೆ ನೋಡಿ ಆಯ್ಕೆಗಳು ಯಾವ್ಯಾವ ಆಗ್ತವ ಅಂತ ನೋಡೋಣಂತ. ಹಾಗಾದ್ರೆ ಇಲ್ಲಿ ಮೊದಲಿಗೆ ನೋಡಿದಂತ ಸಂದರ್ಭ ಯಾರು ಹೋಗ್ತಾರ ಅಂತ ನೋಡಿದಾಗ ಆಯ್ಕೆ ಎರಡು, ಡಚ್ಚರು ಭಾರತದಲ್ಲಿ ನಿರ್ಗಮಿಸಿದವರು, ಮೊದಲ ಡಚ್ಚರು. ನೆಕ್ಸ್ಟ್ ಎರಡನೇದವರು ಯಾರು ಅಂತ ನೋಡಿದಂತಹ ಸಂದರ್ಭ ಡೇನರು 1868. ಹಾಗಾದ್ರೆ ಮೂರನೇದನ್ನ ನೋಡಿದಂತಹ ಸಂದರ್ಭದೊಳಗ ನೋಡಿದಾಗ ಬ್ರಿಟಿಷರು ಮೂರನೇ ಆಯ್ಕೆ. ನೆಕ್ಸ್ಟ್ ನಾಲ್ಕನೇದನ್ನ ನೋಡಿದಂತಹ ಸಂದರ್ಭ ನಾಲ್ಕನೇದವರು ಯಾರು ಅಂತ ನೋಡಿದಂತಹ ಸಂದರ್ಭ ಫ್ರೆಂಚರು. ಹಾಗಾದ್ರೆ ಫ್ರೆಂಚರ್ ಆಪ್ಷನ್ಸ್ ಆಯ್ಕೆ ಐದು. ನೆಕ್ಸ್ಟ್ ಹಾಗಾದ್ರೆ ಕೊನೆಯದಾಗಿ ಒಂದು ಉಳಿತದೆ, ಯಾರು ಯಾವುದು ಅಂತ ನೋಡಿದಂತಹ ಸಂದರ್ಭದಾಗ ಯಾವುದು ಅಂತ ನೋಡಿದಾಗ ಒಂದೇದ್ದು ಹಾಗಾದ್ರೆ ಪೋರ್ಚುಗೀಸರು ಅಂತ ನೋಡ್ತಕ್ಕಂಥ ಪೋರ್ಚುಗೀಸರು ಅಂತ ಹೇಳಿ. ನೋಡ್ರಿ ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ಬಂದಿದ್ದು ಗೊತ್ತಿರ್ತದೆ ಹೋಗಿದ್ದು ಗೊತ್ತಿರಲ್ಲ. ಹಾಗಾದ್ರೆ ಮೊದಲು ಹೋದವರು ಯಾರು ಅಂತ ನೋಡಿದಾಗ ಡಚ್ಚರು, ಆನಂತರ ಅವ್ರ ನಂತರ ಹೋದವರು ಯಾರು ಅಂದ್ರೆ ಡೇನರು, ಹಾಗಾದ್ರೆ ಡೇನರ ನಂತರ ಹೋದವರು ಯಾರು ಅಂದ್ರೆ ಬ್ರಿಟಿಷರು, ಬ್ರಿಟಿಷರ ನಂತರ ಹೋದವರು ಯಾರು ಅಂದ್ರೆ ಫ್ರೆಂಚರು, ಫ್ರೆಂಚರ ನಂತರ ಹೋದವರು ಯಾರು ಅಂದ್ರೆ ಪೋರ್ಚುಗೀಸರು. ಇನ್ನೊಂದು ಪ್ರಶ್ನೆ, ಭಾರತ ದೇಶದಲ್ಲಿ ಅತ್ಯಂತ ದೀರ್ಘ ಕಾಲದವರೆಗೆ ಇದ್ದವರು ಯಾರು ಅಂತ ನೋಡಿದಂತಹ ಸಂದರ್ಭದ ಅಥವಾ ಅಧಿಕ ಕಾಲದವರೆಗೆ ಇದ್ದವರು ಯಾರು ಅಂತ ನೋಡಿದಾಗ ಪೋರ್ಚುಗೀಸರು. ಕಡಿಮೆ ಕಾಲದವರೆಗೆ ಇದ್ದವರು ಯಾರು ಅಂತ ನೋಡಿದಾಗ ಡಚ್ಚರು. ನೋಡ್ರಿ ಭಾರತ ದೇಶದಲ್ಲಿ ಕಡಿಮೆ ಕಾಲದವರೆಗೆ ಇದ್ದವರು ಯಾರು ಅಂದ್ರೆ ಡಚ್ಚರು, ಅಧಿಕ ಕಾಲದವರೆಗೆ ಇದ್ದವರು ಯಾರು ಅಂದ್ರ ಪೋರ್ಚುಗೀಸರು. ಇನ್ನ ಒಂದನೇ ಅತಿ ಕಡಿಮೆ ಅಂದ್ರ ಡಚ್ಚರು, ಎರಡನೇ ಕಡಿಮೆ ಯಾರು ಅಂತ ನೋಡಿದಂತಹ ಸಂದರ್ಭದೊಳಗ ಡೇನರು ಎರಡನೇ ಕಡಿಮೆ ಡೇನರು, ಅತಿ ಕಡಿಮೆ ಡಚ್ಚರು. ಹಾಗಾದ್ರೆ ಮೂರನೇ ಕಡಿಮೆ ಅಂತ ನೋಡಿದಾಗ ಬ್ರಿಟಿಷರು ಮೂರನೇ ಕಡಿಮೆ. ನೆಕ್ಸ್ಟ್ ನಾಲ್ಕನೇ ಕಡಿಮೆ ಅಂತ ನೋಡಿದಂತಹ ಸಂದರ್ಭದಾಗ ಫ್ರೆಂಚರು, ನಾಲ್ಕನೇ ಕಡಿಮೆ ಫ್ರೆಂಚರು. ಹಾಗಾದ್ರೆ ಐದನೇ ಕಡಿಮೆ ಅಥವಾ ಅತಿ ಹೆಚ್ಚು ಅಂತ ನೋಡಿದಾಗ ಪೋರ್ಚುಗೀಸರು. ತಮಗೆ ಈ ರೀತಿ ಗೊತ್ತಿರಬೇಕು, ಕಡಿಮೆ ಹಿಡ್ಕೊಂಡು ಬಂದಂತಹ ಸಂದರ್ಭದಾಗ ಭಾರತದಿಂದ ನಿರ್ಗಮಿಸಿದವರನ್ನ ಗುರುತಿಸಲು ಸಾಧ್ಯವಾಗ್ತಕ್ಕಂಥದ್ದು. ಹಾಗಾದ್ರೆ ಒಂದೇನಂತ ನೋಡಿದಾಗ ಈ ಆನ್ಸರ್ ನಿರ್ಗಮಿಸಿದ ಅನುಕ್ರಮವಾಗಿ ಗುರುತಿಸಬೇಕು ಅಂತ ನೋಡಿದಾಗ ಮೊದಲೇದು ಡಚ್ಚರು, ಆನಂತರ ಡೇನರು, ಆನಂತರ ಬ್ರಿಟಿಷರು, ಆನಂತರ ಫ್ರೆಂಚರು, ಆನಂತರ ಪೋರ್ಚುಗೀಸರು. ನೋಡ್ರಿ ಸ್ನೇಹಿತರೆ, ತಮಗೆ ಇಷ್ಟು ಗೊತ್ತಿರ್ತಕ್ಕಂಥದ್ದು
ಹಾಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ನಾನು ಒಂದೇ ಪ್ರಶ್ನೆ ತಗೊಂಡಿದ್ದೆ, ಆ ಒಂದೇ ಪ್ರಶ್ನೆಗೆ ಇಷ್ಟೊಂದು ಮಾಹಿತಿ ಬಂದಿರತಕ್ಕಂಥದ್ದು. ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರ, ಇಲ್ಲ ನೋಡಿ ಯುರೋಪಿಯನರು, ಈ ಯುರೋಪಿಯನರಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡದೇ ಇರುವ ಯುರೋಪಿಯನರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಈಗ ಐದು ಯುರೋಪಿಯನರು ತಮ್ಮ ಮುಂದೆ ಕಾಣಾಕ್ತಾರ, ಹಾಗೆ ಐದು ಯುರೋಪಿಯನರಲ್ಲಿ ಕಂಪನಿ ಸ್ಥಾಪನೆ ಮಾಡದೇ ಇರ್ತಕ್ಕಂಥ ಯುರೋಪಿಯನರು ಯಾರು ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಅವ್ರು ಇದಕ್ಕೆ ತಾವು ತಪ್ಪಾದ ಉತ್ತರವನ್ನು ಹಾಕ್ತೀರಿ. ಯಾಕಂತೇಳಿ ಕೇಳಿದಾಗ ತಮಗೆ ಡೇನರು ಗೊತ್ತಿರಲ್ಲ, ಅದಕ್ಕಾಗಿ ಡೇನರು ಅಂತೇಳಿ ಹಾಕಿ ಬಂದ್ಬಿಡ್ತಾರೆ. ಬಟ್ ಇದಕ್ಕೆ ಆನ್ಸರ್ ಸರಿಯಾದದ್ದು, ಕಂಪ್ನಿ ಸ್ಥಾಪನೆ ಮಾಡದೇ ಇರ್ತಕ್ಕಂಥ ಯುರೋಪಿಯನರು ಯಾರು ಅಂತ ಹೇಳಿದಾಗ ಪೋರ್ಚುಗೀಸರು. ಪೋರ್ಚುಗೀಸರು ಕಂಪ್ನಿ ಸ್ಥಾಪನೆ ಮಾಡಿಲ್ಲ. ಹಾಗಾದ್ರೆ ಕಂಪ್ನಿ ಸ್ಥಾಪನೆ ಮಾಡ್ತಕ್ಕಂಥವ್ರು ಡಚ್ಚರು ಮಾಡ್ಯಾರ, ಬ್ರಿಟಿಷರು ಮಾಡ್ಯಾರ, ಡೇನರು ಮಾಡ್ಯಾರ, ಫ್ರೆಂಚರು ಮಾಡ್ಯಾರ. ಹಾಗಾದ್ರೆ ಒಂದೇನಂದ್ರ ಡಚ್ ಈಸ್ಟ್ ಇಂಡಿಯಾ, ಫ್ರೆಂಚ್ ಬ್ರಿಟಿಷ್ ಈಸ್ಟ್ ಇಂಡಿಯಾ, ಡೇನ್ ಈಸ್ಟ್ ಇಂಡಿಯಾ, ಫ್ರೆಂಚ್ ಈಸ್ಟ್ ಇಂಡಿಯಾ, ನಾಲ್ಕು ಯುರೋಪಿಯನರು ಕಂಪನಿಯನ್ನು ಸ್ಥಾಪನೆ ಮಾಡ್ಯಾರ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರ, ಇನ್ನೊಂದು ಪ್ರಶ್ನೆ ಏನಂದ್ರ, ಇಲ್ಲಿ ಅದಲ್ಲ ಈ ಯುರೋಪಿಯನರು ಕಾಣಕತ್ತಾರ ತಮಗೆಲ್ಲ, ಹಾಗಾದ್ರೆ ಇದರಲ್ಲಿ ಇದರಲ್ಲಿ ಯಾವ ಕಂಪನಿಗೆ, ಇಲ್ಲಿ ಕಂಪ್ನಿ ನೋಡ್ರಿ, ಇವ್ರು ಡಚ್ ಈಸ್ಟ್ ಇಂಡಿಯಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ, ಡೇನ್ ಈಸ್ಟ್ ಇಂಡಿಯಾ, ಫ್ರೆಂಚ್ ಈಸ್ಟ್ ಇಂಡಿಯಾ, ಪ್ರಶ್ನೆ ಕೇಳ್ತಾನ ಯಾವ ಕಂಪ್ನಿಗೆ ಯುನೈಟೆಡ್ ಕಂಪ್ನಿ ಎಂದು ಕರೆಯುತ್ತಾರೆ ಅಂತೇಳಿ. ಯುನೈಟೆಡ್ ಕಂಪ್ನಿ ಎಂದು ಯಾವುದಕ್ಕೆ ಕರೀತಾರ ಅಂತ ಪ್ರಶ್ನೆ ಕೇಳ್ತಾನೆ. ತಾವೆಲ್ಲ ಏನ್ ಮಾಡ್ಬಿಡ್ತೀರಿ ಅಂದ್ರ ಅವಸರದಾಗ ಹಾಕಿಬಿಡ್ತೀರಿ, ವಿಚಾರ ಮಾಡಂಗಿಲ್ಲ. ಯುನೈಟೆಡ್ ಕಂಪ್ನಿ ಎಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕರೀತಾರೆ ಅಂತೇಳಿ. ಬಟ್ ಯುನೈಟೆಡ್, ಕೇವಲ ಯುನೈಟೆಡ್, ಯುನೈಟೆಡ್ ಎಂದು ಅವ್ರು ಕರೀತಾರೆ ಅಂದ್ರ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕರೆಯುತ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರ ಅಂದ್ರ ಯುನೈಟೆಡ್ ಕಂಪನಿ ಎಂದು ಕರೀತಾರ. ಇನ್ನ ಇನ್ನೊಂದು ಪದ, ಇನ್ನೊಂದು ಪದ ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ಕರೀತಾರ, ಕಿಂಗ್ಡಮ್. ಹಾಗಾದ್ರೆ ಯುನೈಟೆಡ್ ಕಿಂಗ್ಡಮ್ ಎಂದು ಯಾವ ಕಂಪನಿ ಕರೀತಾರ, ಯುನೈಟೆಡ್ ಕಂಪನಿ ಎಂದು ಯಾವ ಕಂಪನಿ ಕರೀತಾರ ಅಂತೇಳಿ ಕೇಳಿದಾಗ ಇದು ತಮಗೆ ಬರ್ತದ. ಹಾಗೆ ಯುನೈಟೆಡ್ ಕಂಪ್ನಿ ಇದು ಯಾವ ಕಂಪ್ನಿ ಕರೀತಾರ ಅಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ. ಯುನೈಟೆಡ್ ಕಿಂಗ್ಡಮ್ ಬೇರೆ, ಯುನೈಟೆಡ್ ಕಂಪ್ನಿ ಬೇರೆ. ಹಾಗೆ ಯುನೈಟೆಡ್ ಕಂಪ್ನಿ, ಯುನೈಟೆಡ್ ಕಂಪ್ನಿ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ, ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ. ನೋಡ್ರಿ, ಇದೇ ಯುನೈಟೆಡ್ ಕಂಪ್ನಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಗೆ, ಇದಕ್ಕೆ ಕನ್ನಡದಲ್ಲಿ ಏನಂದ್ರ ಸಂಯುಕ್ತ ಕಂಪನಿ, ಸಂಯುಕ್ತ ಕಂಪನಿ. ಹಾಗೆ ಸಂಯುಕ್ತ ಅಷ್ಟೇ ಅಲ್ಲ, 2019 ಪೊಲೀಸ್ ಎಕ್ಸಾಮ್ ನಡೆದಾಗ ಪ್ರಶ್ನೆ ಕೇಳಿದ್ದ. ಏನ ಪ್ರಶ್ನೆ ಕೇಳಿದ ಅಂದ್ರ ಯಾವುದಕ್ಕೆ ಜಂಟಿ ಕಂಪನಿ ಎಂದು ಕರೀತಾರ ಅಂತ ಪ್ರಶ್ನೆ ಕೇಳ್ಬಿಟ್ಟಿದ್ದ. ಯಾವುದಕ್ಕೆ ಪ್ರಶ್ನೆ ಜಂಟಿ ಕಂಪನಿ ಎಂದ ಅಂತ ಪ್ರಶ್ನೆ ಕೇಳಿದ್ದ. ಹಾಗಾದ್ರೆ ಮೊದಲ ಆಪ್ಷನ್ಸ್ ಬ್ರಿಟಿಷರು, ಡೇನರು, ಫ್ರೆಂಚರು ಈ ರೀತಿ ಕೊಟ್ಟು ಬಿಟ್ಟಿದ್ದ. ಹಾಗಾದ್ರೆ ಮೂರನೇ ಆಪ್ಷನ್ಸ್ ಇತ್ತು, ಯಾವುದು ಅಂದ್ರ ಡಚ್ಚರು ಅಂತೇಳಿ. ಹಾಗೆ ಎಲ್ಲರೂ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ ಹಾಕಿ ಬಂದ್ಬಿಟ್ಟಿದ್ರು. ಹಾಗಾದ್ರೆ ಸ್ನೇಹಿತರೆ ಚಂಟಿ ಕಂಪನಿ ಅಂತ ಯಾವ್ದಕ್ಕೆ ಕರೀತಾರ ಅಂದ್ರ ಡಚ್ ಈಸ್ಟ್ ಇಂಡಿಯಾ ಚಂಟಿ ಕಂಪನಿ. ನೋಡಿ ಸ್ನೇಹಿತರೆ, ಬರೇ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಯುನೈಟೆಡ್ ಕಂಪನಿ, ಸಂಯುಕ್ತ ಕಂಪನಿ, ಜಂಟಿ ಕಂಪನಿ ಅಂತ ಕರೀತಾರ, ಚಂಟಿ ಕಂಪನಿ ಅಂತ ಕರೀತಾರ. ಹಾಗಾದ್ರೆ ಯುರೋಪಿಯನಲ್ಲಿ ಮೊದಲಿಗೆ ಕಂಪನಿ ಸ್ಥಾಪನೆ ಮಾಡಿದವ್ರು ಯಾರು ನೋಡ್ರಿ, ಮೊದಲಿಗೆ ಕಂಪನಿ ಸ್ಥಾಪನೆ ಮಾಡಿದವ್ರು ಯಾರು ಅಂತ ನೋಡಿದಾಗ ಮೊದಲಿಗೆ ಕಂಪನಿ ಸ್ಥಾಪನೆ ಮಾಡಿದವ್ರು ಯಾರಂದ್ರ ಬ್ರಿಟಿಷರು. ನೋಡ್ರಿ ಮುಂದೆ ಹೋಗ್ತೀನಿ, ಹಾಗಾದ್ರೆ ಇಲ್ಲಿ ಬರೀತೀನಿ ನೋಡ್ರಿ. ನೋಡ್ರಿ ಹಾಗಾದ್ರೆ ಒಂದು ಪೋರ್ಚುಗೀಸರು, ಪೋರ್ಚುಗೀಸರು, ಎರಡು ಡಚ್ಚರು, ಮೂರು ಬ್ರಿಟಿಷರು, ನಾಲ್ಕು ಡೇನರು, ಐದು ಫ್ರೆಂಚರು, ಫ್ರೆಂಚರು. ನೋಡ್ರಿ ಇದರಲ್ಲಿ ಮೊದಲಿಗೆ ಕಂಪನಿ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿದಾಗ ಮೊದಲಿಗೆ ಕಂಪನಿ ಸ್ಥಾಪನೆ ಮಾಡಿದವರು ಯಾರು ಅಂದ್ರ ಬ್ರಿಟಿಷರು. ನೋಡ್ರಿ ಒಂದೇ ಪ್ರಶ್ನೆಯಲ್ಲಿ ಎಷ್ಟೊಂದು ಉತ್ತರಗಳು ಬರ್ತಕ್ಕಂಥದ್ದು ನೋಡ್ರಿ. ಬ್ರಿಟಿಷರು ಯಾವಾಗ ಕಂಪನಿ ಸ್ಥಾಪನೆ ಮಾಡ್ತಾರ ಅಂದ್ರ 1600 December 31, 1600 December 31 ಇವ್ರು ಮೊದಲ. ಹಾಗಾದ್ರೆ
ಎಚ್ಚರವಾಗಿ ಸ್ಥಾಪನೆ ಮಾಡ್ತಾರ ಅಂತ ನೋಡಿದಾಗ 1602 ಮಾರ್ಚ್ 20ಕ್ಕ ಕಂಪನಿ ಸ್ಥಾಪನೆ ಮಾಡ್ತಾರೆ. ಮಾರ್ಚ್ 20ಕ್ಕ. ಹಾಗಾದ್ರೆ ಡೇನರ್ ಯಾವಾಗ ಕಂಪನಿ ಸ್ಥಾಪನೆ ಮಾಡ್ತಾರಂದ್ರೆ 1616. ಹಾಗಾದ್ರೆ ಪ್ರೇಂಚರ್ ಯಾವಾಗ ಕಂಪನಿ ಸ್ಥಾಪನೆ ಮಾಡ್ತಾರಂದ್ರೆ 1664 ಸೆಪ್ಟೆಂಬರ್ 1ಕ್ಕ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ ಸ್ನೇಹಿತರೆ, ಕಂಪನಿ ಸ್ಥಾಪನೆ ಮಾಡದೇ ಇರುವವರು ಯಾರಂದ್ರ ಪೋರ್ಚುಗೀಸರು. ಹಾಗಾದ್ರೆ ಇಲ್ಲಿ ಗೊತ್ತಾಗಬೇಕು, ಡಚ್ ಈಸ್ಟ್ ಇಂಡಿಯಾ 1602 ಮಾರ್ಚ್ 20, ಬ್ರಿಟಿಷ್ ಈಸ್ಟ್ ಇಂಡಿಯಾ 1600 ಡಿಸೆಂಬರ್ 31. ಹಾಗಾದ್ರೆ ಡೇನಿಷ್ ಇಂಡಿಯಾ 1616, ಫ್ರೆಂಚ್ ಈಸ್ಟ್ ಇಂಡಿಯಾ 1664 ಸೆಪ್ಟೆಂಬರ್ 1. ಇನ್ನ ಒಂದು ಪ್ರಶ್ನೆ ಏನಂದ್ರ, ತಮಗೆಲ್ಲ ಗೊತ್ತಿರ್ತದ, ಹಾಗಾದ್ರೆ ತಾವೆಲ್ಲ ತಿಳ್ಕೊಂಡಿರ್ತೀರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಆಗ್ಲಿ, ಡಚ್ ಈಸ್ಟ್ ಇಂಡಿಯಾ ಆಗ್ಲಿ, ಡೇನ್ ಈಸ್ಟ್ ಇಂಡಿಯಾ ಆಗ್ಲಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಆಗ್ಲಿ, ಈ ಕಂಪನಿಗಳು ಭಾರತ ದೇಶದಲ್ಲಿ ಸ್ಥಾಪನೆ ಆದವು ಅಂತೇಳಿ. ಸ್ನೇಹಿತರೆ, ಈ ಕಂಪನಿಗಳು ಭಾರತ ದೇಶದಲ್ಲಿ ಸ್ಥಾಪನೆ ಆಗಿಲ್ಲ, ತಮ್ಮ ತಮ್ಮ ಮೂಲತವಾಗಿರ್ತಕ್ಕಂಥ ದೇಶದಲ್ಲಿಯೇ ಸ್ಥಾಪನೆ ಮಾಡಿಕೊಂಡು ಭಾರತಕ್ಕೆ ಬರ್ತಕ್ಕಂಥದ್ದು. ಭಾರತಕ್ಕೆ ಬರ್ತಾರ. ಹಾಗಾದ್ರೆ ನೋಡ್ರಿ, ಡೇನರ್ ಎಲ್ಲಿ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರ ಅಂತ ನೋಡಿದಾಗ, ನೆದರ್ಲ್ಯಾಂಡ್ ಅಥವಾ ಹಾಲ್ಯಾಂಡ್ ಅಲ್ಲಿ ನೋಡ್ತಕ್ಕಂಥದ್ದು. ನೆದರ್ಲ್ಯಾಂಡ್ ಅಥವಾ ಹಾಲ್ಯಾಂಡ್ ನಲ್ಲಿ ಡಚ್ಚರು ಕಂಪನಿ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಬ್ರಿಟಿಷರು ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ನೋಡಿದಾಗ, ಇಂಗ್ಲೆಂಡ್ ದೇಶದ ಲಂಡನ್, ಹಾಗಾದ್ರೆ ಈ ಒಂದು ಡೇನರು ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ನೋಡಿದಾಗ, ಕೋಪನ್ ಹೆಗನ್ ಎಂಬ ಸ್ಥಳದಲ್ಲಿ ಡೆನ್ಮಾರ್ಕ್ ದೇಶದೊಳಗ ಸ್ಥಾಪನೆ ಮಾಡ್ತಕ್ಕಂಥದ್ದು. ಡೆನ್ಮಾರ್ಕ್ ದೇಶದಿಂದ ಭಾರತಕ್ಕೆ ಬಂದಿರುವುದರಿಂದ ಇವರಿಗೆ ಡೇನರು ಅಂತೇಳಿ ಕರೀತಕ್ಕಂಥದ್ದು, ಡ್ಯಾನಿಷರು ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡಿದಾಗ, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಸ್ಥಾಪನೆ ಆಗ್ತದ. ಹಾಗೆ ತಮಗೆ ಇನ್ನೊಂದು ಪ್ರಶ್ನೆ ಏನಂದ್ರ, ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿ ಕಂಡು ಬರ್ತಕ್ಕಂಥ ಎಫಿಲ್ ಟವರ್ ಎಲ್ಲಿ ಕಂಡು ಬರ್ತದ ಅಂದ್ರ ಪ್ಯಾರಿಸ್. ಎಲ್ಲಿ ಕಂಡು ಬರ್ತದ ಅಂದ್ರ ಪ್ಯಾರಿಸ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ ಸ್ನೇಹಿತರೆ, ಅದರ ಜೊತೆಗೆ ಜಿಕೆನೂ ಗೊತ್ತಿರಬೇಕು ನೋಡ್ರಿ. ಹಾಗಾದ್ರೆ ಇಲ್ಲಿ ತಮಗೆಲ್ಲ ಗೊತ್ತಾಗ್ಬಿಡ್ತು. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ತಮಗೆ ಕಾಣ್ತಿರ್ತದ, ಕಂಪನಿ ಮೊದಲ ಸ್ಥಾಪನೆ ಮಾಡಿದವರು ಬ್ರಿಟಿಷರು. ಹಾಗಾದ್ರೆ ಕಂಪನಿ ಸ್ಥಾಪನೆ ಆದ ನಂತರ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಕಂಪನಿ ಸ್ಥಾಪನೆ ಆಗೋಕ್ಕಿಂತ ಪೂರ್ವದಲ್ಲಿ ಬಂದವರು ಅಂದ್ರೆ ಪೋರ್ಚುಗೀಸರು. ಬಟ್ ಕಂಪನಿ ಸ್ಥಾಪನೆ ಮಾಡಿಕೊಂಡ ನಂತರ ಭಾರತಕ್ಕೆ ಬಂದವರು ಯಾರು? ಹಾಗಾದ್ರೆ ಕಂಪನಿ ಸ್ಥಾಪನೆ ಮಾಡಿಕೊಂಡು ಭಾರತಕ್ಕೆ ಬಂದವರು ಯಾರು ಅಂತ ನೋಡಿದಾಗ, ಡಚ್ಚರು. ಸರ್ ಹೆಂಗ್ರಿ, ಇಲ್ಲರೆ 1600 ಬ್ರಿಟಿಷರ್ದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಬಟ್ ನೀವು ಹೇಳಕತ್ತೀರಿ ಏನಂದ್ರ ಡಚ್ಚರು ಭಾರತಕ್ಕೆ ಬಂದಾರ ಅಂತೇಳಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1602. ಹಾಗಾದ್ರೆ ನೀವ್ ಹೇಗೆ ಹೇಳ್ತೀರಿ ಸರ್ ಅಂತ ನೋಡಿದಾಗ, ನೋಡ್ರಿ ಈ ಕ್ಲಾರಿಟಿ ಸಿಗ್ತದ. ಈ ಡಚ್ ಕಂಪನಿ ಸ್ಥಾಪನೆ ಆದ ನಂತರ ಯಾವಾಗ ಭಾರತಕ್ಕೆ ಬರ್ತಾರ ಅಂತ ನೋಡಿದಾಗ, 1604 ಭಾರತಕ್ಕೆ ಬಂದು ತಮ್ಮ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಮಚಿಲಿಪಟ್ಟಣದಲ್ಲಿ ಪ್ರಾರಂಭಿಸ್ತಾರೆ. ಹಾಗಾದ್ರೆ ಬ್ರಿಟಿಷರು ತಾವು ಭಾರತಕ್ಕೆ ಬರ್ತಾರ. ಕಂಪನಿ ಸ್ಥಾಪನೆ ಆದ ನಂತರ ಕಂಪನಿಯ ರಾಯಭಾರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ವೃತ್ತಿ ಭಾರತಕ್ಕೆ ಬರ್ತಾನೆ. ಆತನ ಯಾರಂದ್ರೆ ವಿಲಿಯಂ ಹಾಕಿನ್ಸ್ ಎಂಬ ವ್ಯಕ್ತಿ. ಈ ವಿಲಿಯಂ ಹಾಕಿನ್ಸ್ ಎಂಬ ವ್ಯಕ್ತಿ ಯಾವಾಗ ಭಾರತಕ್ಕೆ ಬರ್ತಾನ ಅಂದ್ರ ಕ್ರಿಸ್ತ ಶಕ 1608. ಹಾಗಾದ್ರೆ ತಮಗೆ ಇಲ್ಲಿ ಕ್ಲಾರಿಟಿ ತಮಗ ಗೊತ್ತಾಗ್ಬೇಕು ಏನಂದ್ರ, ಇವರು ಬ್ರಿಟಿಷರು 1608 ಕಂಪನಿಯ ರಾಯಭಾರಿ ಕಳಿಸಿದ್ರ, ಡಚ್ಚರು ಯಾವಾಗ ಕಳಿಸ್ಯಾರ ಅಂದ್ರೆ 1604. ಹಾಗಾದ್ರೆ ಕಂಪನಿ ಸ್ಥಾಪನೆ ಆದ ನಂತರ ಪಟಕ್ಕನೆ ಭಾರತಕ್ಕೆ ಬಂದವರು ಯಾರು ಅಂದ್ರೆ, ಅವ್ರು ಬ್ರಿಟಿಷರ್ಕ್ಕಿಂತ ಜಲ್ದಿ ಭಾರತಕ್ಕೆ ಬಂದವರು ಯಾರು ಅಂದ್ರೆ, ಯಾರು? ಡಚ್ಚರು ಅಂತ ನೋಡ್ತಕ್ಕಂಥದ್ದು 1604. ಹಾಗಾದ್ರೆ ಈ ಬ್ರಿಟಿಷರ್ ಯಾವಾಗ ಭಾರತಕ್ಕೆ ಅಂದ್ರ 1608. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದರು, ಹಾಗಾದ್ರೆ ಡಚ್ಚರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡಿದಾಗ,
ಮಚಲಿ ಪಟ್ಟಣದಲ್ಲಿ ಹಾಗೆ ಬ್ರಿಟಿಷರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡಿದಾಗ ಗುಜರಾತ್ ರಾಜ್ಯದ ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಎಷ್ಟರಲ್ಲಿ ಕಂಪನಿ ಸ್ಥಾಪನೆ, ಎಷ್ಟರಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಅಂದ್ರ 1613ರಲ್ಲಿ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಈ ಕಂಪನಿ ವ್ಯಾಪಾರದ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಾದ್ರ ಈ ಬ್ರಿಟಿಷರು ಯಾರಿಂದ ಅನುಮತಿ ಪಡೆದರು ಅಂತ ನೋಡಿದಾಗ, ಮೊಘಲರ ಬಾದಶಾಹಿಂದ. ಆತನೇ ಯಾರು ಅಂದ್ರೆ ಜಹಾಂಗೀರ್ನ ಆಸ್ಥಾನಕ್ಕೆ ಒಬ್ಬ ಬ್ರಿಟಿಷ್ ಕಂಪನಿಯ ರಾಯಭಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಾಗ ಈಸ್ತನ ಆಸ್ಥಾನಕ್ಕೆ ಹೋಗ್ತಾನ. ಆತನೇ ಯಾರು ಅಂದ್ರೆ ಕ್ಯಾಪ್ಟನ್ ಬೆಸ್ಟ್ ಎಂಬ ವ್ಯಕ್ತಿಯು ಜಹಾಂಗೀರ್ನ ಹತ್ರ ಹೋಗಿ ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದುಕೊಳ್ತಾನ. ಆ ಸೂರತ್ ಭಾರತ ದೇಶದಲ್ಲಿ ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ, ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣ, ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ ಸೂರತ್, ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ 1604, ಹಾಗೆ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ 1613 ಅಂತ ನೋಡ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಇವರು ಆದ ನಂತರ ಬರ್ತಕ್ಕಂಥವ್ರು ಇನ್ನೊಂದು ನೋಡಿದಾಗ, ಈ ಪೋರ್ಚುಗೀಸರ ತಮ್ಮ ವ್ಯಾಪಾರ ಕೇಂದ್ರವನ್ನ ಇವರು ಕಂಪನಿ ಸ್ಥಾಪನೆ ಮಾಡಿಲ್ಲ. ಹಾಗಾದ್ರೆ ಇವರು ತಮ್ಮ ವ್ಯಾಪಾರ ಕೇಂದ್ರವನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡಿದಾಗ, ಕಲ್ಲಿಕೋಟೆ. ಹಾಗಾದ್ರೆ ಕಲ್ಲಿಕೋಟೆಯು ಯಾವ ರಾಜ್ಯದಲ್ಲಿ ಬರ್ತದ ಅಂತ ಪ್ರಶ್ನೆ ಕೇಳ್ತಾನ. ಹಾಗಾದ್ರೆ ಕಲ್ಲಿಕೋಟೆ ಯಾವ ರಾಜ್ಯದಲ್ಲಿ ಅಂತ ನೋಡಿದಾಗ, ಕೇರಳ ರಾಜ್ಯದಲ್ಲಿ ಅರಬ್ಬಿ ಸಮುದ್ರದ ಮಲಬಾರ್ ತೀರ ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಕೇರಳ ರಾಜ್ಯ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಪೋರ್ಚುಗೀಸರು ಮೊದಲ ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಇವರು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದು ಕ್ರಿಸ್ತ ಶಕ 1500 ಮೊದಲ ವ್ಯಾಪಾರ ಕೇಂದ್ರ ಎಲ್ಲಿ ಅಂದ್ರೆ ಕಲ್ಲಿಕೋಟೆ. ಇನ್ನೊಂದು ಪ್ರಶ್ನೆ ಸ್ನೇಹಿತರೆ, ಹಾಗಾದ್ರೆ ಮೊದಲ ವ್ಯಾಪಾರ ಕೇಂದ್ರ ಪೋರ್ಚುಗೀಸರು ಕಲ್ಲಿಕೋಟೆ ಅಂದ್ರೆ ಮೊದಲ ಭಾರತದ ದೇಶದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದು? ಇದು 2017 ಕೇಸ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಭಾರತ ದೇಶದಲ್ಲಿ ಪೋರ್ಚುಗೀಸರ ಪ್ರಥಮ ರಾಜಧಾನಿ ಯಾವುದಂತೆ ತಾವೆಲ್ಲ ಏನ್ ಹಾಕಿ ಬಂದ್ಬಿಡ್ತೀರಿ ಅಂದ್ರ ಕಲ್ಲಿಕೋಟೆ ಅಂತ ಹಾಕಿ ಬಂದ್ಬಿಡ್ತೀರಿ. ಯಾಕಂದ್ರೆ ತಮಗೆ ಗೊತ್ತಿರೋದು ಮೊದಲ ವ್ಯಾಪಾರ ಕೇಂದ್ರ ಕಲ್ಲಿಕೋಟೆ ಅಂತೇಳಿ ಅದನ್ನೇ ರಾಜಧಾನಿ ಆಗಿರ್ಬೋದು ಅಂತೇಳಿ ಹಾಕಿ ಬಂದ್ಬಿಡ್ತೀರಿ. ಬಟ್ ಪೋರ್ಚುಗೀಸರ ಮೊದಲ ರಾಜಧಾನಿ ಯಾವುದು ಅಂತ ನೋಡಿದಂತ ಸಂದರ್ಭ ಇನ್ನೊಂದು ಇದಕ್ಕೆ ಉತ್ತರ ಕೊಡ್ಬೇಕಾದ್ರೆ ತಾವೆಲ್ಲ ಏನ್ ಹಾಕ್ತೀರಿ ಅಂತ ನೋಡಿದಾಗ ಗೋವಾ ಅಂತೇಳಿ ಹಾಕಿ ಬಂದ್ಬಿಡ್ತೀರಿ. ಬಟ್ ಗೋವಾ ಅಲ್ಲ, ಪೋರ್ಚುಗೀಸರ ಮೊದಲ ರಾಜಧಾನಿ ಅಂತ ನೋಡಿದಾಗ ಕೊಚ್ಚಿಯಾಗಿರ್ತದೆ ಸ್ನೇಹಿತರೆ. ಇದನ್ನು ಕೇರಳ ರಾಜ್ಯದಲ್ಲಿ. ಮತ್ತು ಇನ್ನ ಎರಡನೇ ರಾಜಧಾನಿ ಪೋರ್ಚುಗೀಸರ್ದು ಯಾವುದು ಅಂತ ನೋಡಿದಾಗ ಅದೇ ಸ್ನೇಹಿತರೆ ಗೋವಾ ಅಂತ ನೋಡತಕ್ಕಂಥದ್ದು ಗೋವಾ. ಇನ್ನು ಪೋರ್ಚುಗೀಸರ ಪ್ರಸಿದ್ಧ ರಾಜಧಾನಿ ಯಾವುದು? ಗೋವಾ. ಎರಡನೇ ರಾಜಧಾನಿ ಯಾವುದು? ಗೋವಾ. ಮೊದಲ ರಾಜಧಾನಿ ಯಾವುದು? ಕೊಚ್ಚಿ. ಪೋರ್ಚುಗೀಸರ ಮೊದಲ ಉಗ್ರಾಣ ಯಾವುದು? ಉಗ್ರಾಣ ಯಾವುದು ಅಂತ ನೋಡಿದಾಗ ಕೊಚ್ಚಿ ಮೊದಲ ಉಗ್ರಾಣ. ಮೊದಲ ರಾಜಧಾನಿನೂ ಕೊಚ್ಚಿ, ಮೊದಲ ಉಗ್ರಾಣನೂ ಕೊಚ್ಚಿ, ಮತ್ತು ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದ್ರ ಕಲ್ಲಿಕೋಟೆ. ಸ್ನೇಹಿತರೆ, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ನೋಡ್ರಿ, ಇನ್ನೊಂದನ್ನು ನೋಡಿದಂತ ಸಮಯ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ, ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಪೋರ್ಚುಗೀಸರ ಆಯ್ತು. ಇನ್ನು ಡೇನರು ಅಂತ ನೋಡಿದಂತಹ ಸಂದರ್ಭದಲ್ಲಿ ಡೇನರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನ ಯಾವ ಸ್ಥಳದಲ್ಲಿ ಪ್ರಾರಂಭಿಸ್ತಾರೆ ಅಂತ ನೋಡಿದಾಗ 1620ರಲ್ಲಿ ಯಾವ ಸ್ಥಳದಲ್ಲಿ ಪ್ರಾರಂಭಿಸ್ತಾರ ಅಂತ ನೋಡಿದಾಗ ತ್ರಿಕೋಬಾರ್ ಅಂತ. ಯಾವ ಬಾರ್? ತ್ರಿಕೋಬಾರ್ನಲ್ಲಿ ವ್ಯಾಪಾರ ಕೇಂದ್ರವನ್ನ ಡಚ್ಚರು ಪ್ರಾರಂಭಿಸ್ತಾರ 1620ರಲ್ಲಿ. ಇವರು ಕಂಪನಿ ಸ್ಥಾಪನೆ ಆಗಿದ್ದು 1616, ಬಟ್ ವ್ಯಾಪಾರ ಕೇಂದ್ರ ಪ್ರಾರಂಭಿಸಿದ್ದು 1620 ತ್ರಿಕೋಬಾರ್ ಅಂತ ನೋಡ್ತಕ್ಕಂಥದ್ದು. ಹಾಗಾದ್ರೆ ಈ ಡಚ್ಚರ ಒಂದು ಪ್ರಸಿದ್ಧ ವ್ಯಾಪಾರ ಕೇಂದ್ರ, ಡಚ್ಚರ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಯಾವುದು ಅಂದ್ರ ಸೈರಂಪುರ ಅಂತೇಳಿ ಬರ್ತಕ್ಕಂಥದ್ದು. ಸೈರಂಪುರ ಅಂತ ನೋಡ್ತಕ್ಕಂಥದ್ದು ಅಥವಾ ಶ್ರೀರಾಮ್ಪುರ ಅಂತೇಳಿ ಕರೀತಕ್ಕಂಥದ್ದು, ಅದು ಅವರ ಪ್ರಸಿದ್ಧ ವ್ಯಾಪಾರ ಕೇಂದ್ರ. ನೆಕ್ಸ್ಟ್ ಹಾಗಾದರೆ ಕೊನೆಯದಾಗಿ ನೋಡಿದಂತ ಸಂದರ್ಭ ಫ್ರೆಂಚರ ಒಂದು ಮೊದಲ ವ್ಯಾಪಾರ ಕೇಂದ್ರ. ಫ್ರೆಂಚರ ಮೊದಲ ವ್ಯಾಪಾರ ಕೇಂದ್ರ ಅಂತ ನೋಡಿದಂತ ಸಂದರ್ಭ ನೋಡ್ರಿ ಸ್ನೇಹಿತರೆ, ಹಾಗಾದ್ರೆ ಯಾವುದು ಅಂತ ನೋಡಿದಾಗ ಸೂರತ್.
ಸೂರತ್ತ. ಹಾಗಾದ್ರೆ ಇವರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಕ್ರಿಸ್ತ ಶಕ 1668 1668 ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸ್ನೇಹಿತರೆ ನೋಡ್ರಿ, ಮೊದಲ ವ್ಯಾಪಾರಗಳು ಗೊತ್ತಿರ್ಬೇಕು, ವ್ಯಾಪಾರ ಕೇಂದ್ರಗಳು ಗೊತ್ತಿರಬೇಕು, ಪ್ರಸಿದ್ಧ ವ್ಯಾಪಾರ ಕೇಂದ್ರ ಗೊತ್ತಿರಬೇಕು, ಎರಡನೇ ರಾಜಧಾನಿ, ಒಂದನೇ ರಾಜಧಾನಿ, ಪ್ರಥಮ ಕೇಂದ್ರ ಮತ್ತು ಎರಡನೇ ರಾಜಧಾನಿ ಅಂತಲೂ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಇಷ್ಟು ಏನಂದ್ರ ಈ ಪೋರ್ಚುಗೀಸರ ಬಗ್ಗೆ, ಈ ಡೇನರು, ಡಚ್ಚರು, ಬ್ರಿಟಿಷರು, ಫ್ರೆಂಚರ ಬಗ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಯಾರ ಕಂಪನಿ ಸ್ಥಾಪನೆ ಮಾಡಿಲ್ಲ, ಯಾರ ಕಂಪನಿ ಸ್ಥಾಪನೆ ಮಾಡ್ಯಾರ, ಯಾರ ನಂತರ ಯಾರು ಬಂದಾರ, ಯಾರ ನಂತರ ಯಾರು ಹೋದಾರ ನೋಡ್ರಿ ಸ್ನೇಹಿತರೆ, ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರ ಏನು ಇಲ್ಲಂದ್ರೆ ಸುಮಾರು ಒಂದು 50 ಪ್ರಶ್ನೆಗಳಿಗೆ ಉತ್ತರ ದೊರೆತಕ್ಕಂಥದ್ದು. 50 ಪ್ರಶ್ನೆಗಳಿಗೆ ಉತ್ತರ ದೊರೆತಕ್ಕಂಥದ್ದು. ಸ್ನೇಹಿತರೆ ತಮಗೆ ಇನ್ನೊಂದು ನಾನು ಗಮನಕ್ಕೆ ತಲಕ್ಕೆ ಇಷ್ಟಪಡ್ತಕ್ಕಂಥದ್ದು ಹಾಗಾದ್ರೆ ನೋಡ್ರಿ, ಹಾಗಾದ್ರೆ ಇನ್ನೊಂದು ಏನಂದ್ರೆ ತಮಗ 2019 ಪ್ರಶ್ನೆ ಕೇಳಿದಪ್ಪಿದು ಏನಂದ್ರ, ಫರ್ಡಿನಾಂಡ್ ಮೆಗಲಾನ್ ಜಗತ್ತನ್ನು ಸುತ್ತಲಾಕ ಪ್ರಯಾಣ ಬೆಳೆಸ್ತಾನೆ. ಹಾಗಾದ್ರೆ ಆ ಪ್ರಯಾಣ ಬೆಳೆಸಿದಂತ ಸಂದರ್ಭಾಗ ಆತ ಮಧ್ಯದಲ್ಲಿ ಹೋಗಿ ಮರಣವಂತನ, ಮಧ್ಯದಲ್ಲಿ ಮರಣವಂತನ ಹೋಗಿ ಆ ಮರಣ ಹೊಂದಿದಾಗ ಆತನ ಜೊತೆಗಿರ್ತಕ್ಕಂಥ ಒಬ್ಬರು ನಾಯಕತ್ವ ವಹಿಸಿಕೊಂಡು ಪ್ರಯಾಣ ಮುಂದುವರಿಸ್ತಾನ. ಅವಾಗ ಅಲ್ಲಿ ಪ್ರಶ್ನೆ ಕೇಳಿದ ಒಂದು ಏನಂದ್ರ, ಫರ್ಡಿನಾಂಡ್ ಮೆಗಲಾನನ ಮರಣದ ನಂತರ ನಾಯಕತ್ವ ವಹಿಸಿಕೊಂಡು ಪ್ರಯಾಣವನ್ನು ಮುಂದುವರಿಸಿದವರು ಯಾರು ಅಂತ. ಹಾಗಾದ್ರೆ ಫರ್ಡಿನಾಂಡ್ ಮೆಗಲಾನನ ಮರಣ ನಂತರ ನಾಯಕತ್ವ ವಹಿಸಿಕೊಂಡು ಪ್ರಯಾಣ ಮುಂದುವರಿಸಿದವರು ಯಾರು ಅಂತೇಳಿ ಸ್ನೇಹಿತರೆ ಬರೀ ಅದನ್ನು ತೆಗೆದು ತಿಳಿದುಕೊಳ್ಳೋಣ. ಮತ್ತೆ ಇನ್ನೊಂದು ಏನಂದ್ರೆ ತಮಗೇನು ಗೊತ್ತಿರ್ತದೆ ಅಂತ ನೋಡಿದಾಗ, ತಮಗೇನು ಗೊತ್ತಿರ್ತದೆ ಅಂತ ನೋಡಿದಂತಹ ಸಂದರ್ಭಾಗ ಜಗತ್ತನ್ನು ಸುತ್ತಿದ ಮೊಟ್ಟ ಮೊದಲ ವ್ಯಕ್ತಿ ಎಂದರೆ ಫರ್ಡಿನಾಂಡ್ ಮೆಗಲಾನ್ ಅಂತ ಗೊತ್ತಿರ್ತದೆ. ಬಟ್ ಆ ಒಂದು ಫರ್ಡಿನಾಂಡ್ ಮೆಗಲಾನ್ ನಿಜವಾಗ್ಲೂ ಆತ ಸುತ್ತಿಲ್ಲ, ಸತ್ತಿದ್ದಾನೆ ಅಂತ ನೋಡ್ತಕ್ಕಂಥ, ಆತ ಹೆಸರಿಗೆ ಮಾತ್ರ ಸುತ್ತಿರ್ತಕ್ಕಂಥದ್ದು, ಬೇರೆ ವ್ಯಕ್ತಿ ಸುತ್ತಿರ್ತಕ್ಕಂಥದ್ದು ಅಂತ ನೋಡ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ ಸ್ನೇಹಿತರೆ, ಹಾಗಾದ್ರೆ ಫರ್ಡಿನಾಂಡ್ ಮೆಗಲಾನನ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀನಿ. ಹಾಗಾದ್ರೆ ನೋಡ್ರಿ, ಫರ್ಡಿನಾಂಡ್ ಮೆಗಲಾನ್, ತಮಗೆಲ್ಲ ತಪ್ಪಾದ ಪರಿಕಲ್ಪನೆ ಇರ್ತದೆ ಫರ್ಡಿನಾಂಡ್ ಮೆಗಲಾನ್ ಅಂತೇಳಿ. ಹಾಗಾದ್ರೆ ನೋಡ್ರಿ, ಈ ಒಂದು ಫರ್ಡಿನಾಂಡ್ ಮೆಗಲಾನ್ ಎಂಬ ವ್ಯಕ್ತಿಯನ್ನು ನೋಡಿದಂತಹ ಸಂದರ್ಭದೊಳಗ ಜಗತ್ತನ್ನು ಸುತ್ತಾನೆ ಅಂತೇಳಿ ತಮಗೆ ಗೊತ್ತಿರ್ತದೆ, ಬಟ್ ಈತ ಜಗತ್ತನ್ನು ಸುತ್ತಿಲ್ಲ, ಸತ್ತಿದ್ದಾನೆ ಅಂತ ನೋಡ್ತಕ್ಕಂಥದ್ದು. ಹೆಂಗ ಸತ್ತಾನ, ಹೆಂಗ ಸುತ್ತಾನ ಅಂತ ನೋಡೋಣಂತ. ಹಾಗ್ರಿ, ಈ ಫರ್ಡಿನಾಂಡ್ ಮೆಗಲಾನ್ ಎಂಬ ವ್ಯಕ್ತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈತ ಜಗತ್ತನ್ನು ಸುತ್ತಬೇಕು ಅಂತೇಳಿ ಒಂದು ಬಾರಿ ಜಗತ್ತನ್ನು ಪ್ರಯತ್ನ ಮಾಡಬೇಕು ಅಂತೇಳಿ ಪ್ರಯಾಣವನ್ನು ಬೆಳೆಸ್ತಾನ. ಕ್ರಿಸ್ತ ಶಕ 1519 ಈತ ಜಗತ್ತನ್ನು ಸುತ್ತಬೇಕು ಅಂತೇಳಿ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು. ಹಾಗಾದ್ರೆ ಆತ ಪ್ರಯಾಣವನ್ನ ಬೆಳೆಸ್ತಾನ ಎಲ್ಲಿಯಿಂದ ಅಂತ ನೋಡಿದಂತ ಸಂದರ್ಭ, ಸ್ಪೇನ್ ದೇಶದ ಕ್ಯಾಡಿಜ್ ಎಂಬ ಸ್ಥಳದಿಂದ ಪ್ರಯಾಣ ಬೆಳೆಸ್ತಾನ. ಹಾಗಾದ್ರೆ ಸ್ಪೇನ್ ದೇಶದ ಕ್ಯಾಡಿಜ್ ನಿಂದ ಪ್ರಯಾಣ ಬೆಳೆಸ್ತಾನ. ಹಾಗಾದ್ರೆ ಈತನ ಮೂಲತವಾದ ದೇಶ ಯಾವುದು ಅಂತ ನೋಡಿದಾಗ, ಹಿಂಗೆ ಪ್ರಶ್ನೆ ಕೇಳಿದಾಗ ತಮಗೇನು ಗೊತ್ತಾಗ್ತದಂದ್ರೆ ಈತ ಸ್ಪೇನ್ ದೇಶದವನೇ ಆಗಿರಬೇಕು ಅಂತ. ಬಟ್ ಈತ ಸ್ಪೇನ್ ದೇಶದವಲ್ಲ, ಹಾಗಾದ್ರೆ ಈತ ಯಾವ ದೇಶದ ವ್ಯಕ್ತಿ ಅಂತ ನೋಡಿದಾಗ ಪೋರ್ಚುಗಲ್ ದೇಶದ ವ್ಯಕ್ತಿ. ಪೋರ್ಚುಗಲ್ ದೇಶದಲ್ಲಿ ಇರ್ತಕ್ಕಂಥ ದೊರೆಯ ಮುಂದೆ ಈತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ನಾನು ಜಗತ್ತನ್ನು ಸುತ್ತಬೇಕಾಗಿದ, ಒಂದು ಬಾರಿ ಸಹಾಯವನ್ನು ಕೊಡ್ರಿ ಅಂತೇಳಿ ಕೇಳಿದಾಗ ಈ ಫರ್ಡಿನಾಂಡ್ ಮೆಗಲಾನಿಗೆ ಜಗತ್ತನ್ನು ಸುತ್ತಲು ಸಹಾಯ ದೊರೆಯಲಿಲ್ಲ. ಆ ಕಾರಣಕ್ಕಾಗಿ ಆತ ಪೋರ್ಚುಗಲ್ ದೇಶವನ್ನು ಬಿಟ್ಟು ಸ್ಪೇನ್ ದೇಶಕ್ಕೆ ಹೋಗ್ತಕ್ಕಂಥದ. ಆ ಸ್ಪೇನ್ ದೇಶದಲ್ಲಿ ಒಬ್ಬ ದೊರೆ ಇರ್ತಾನ. ಹಾಗಾದ್ರೆ ಆತನೇ ಯಾರು ಅಂದ್ರ ಒಂದನೇ ಚಾರ್ಲ್ಸ್. ಈ ಒಂದನೇ ಚಾರ್ಲ್ಸ್ನ ಸಹಾಯವನ್ನ ಪಡೆದುಕೊಳ್ತಾನ, ಆತನ ಮುಂದೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ. ಹಾಗಾದ್ರೆ ಏನೆಂದು ಅಂದ್ರೆ, ನಾನು ಜಗತ್ತನ್ನು ಸುತ್ತಬೇಕು ಅಂತ ಮಾಡಿದ್ದೇನೆ, ನೀನು ನನಗೆ ಸಹಾಯವನ್ನ ಮಾಡಬೇಕು ಅಂತ ಕೇಳಿಕೊಂಡಾಗ ಒಂದನೇ ಚಾರ್ಲ್ಸ್ ಎಂಬ ವ್ಯಕ್ತಿ ಆತನಿಗೆ ಸಹಾಯವನ್ನು ಮಾಡ್ತಾನ. ಆತನ ಸಹಾಯವನ್ನ ಪಡೆದುಕೊಂಡು ಫರ್ಡಿನಾಂಡ್ ಮೆಗಲಾನ್ ಜಗತ್ತನ್ನು ಸುತ್ತಲಕ್ಕ 1915 ಸ್ಪೇನ್ ದೇಶದ ಕ್ಯಾಡಿಜ್ ಎಂಬ ಸ್ಥಳದಿಂದ 267 ಜನರ ಜೊತೆಗೆ ಪ್ರಯಾಣ ಬೆಳೆಸ್ತಾನ ಅಂತ ನೋಡ್ತಕ್ಕಂಥ. ಹಾಗಾದ್ರೆ ಈತ ಪ್ರಯಾಣ ಬೆಳೆಸ್ದ. ಹಾಗಾದ್ರೆ ಪ್ರಯಾಣ ಬೆಳೆಸಬೇಕಾದ್ರ ಈತ ಎಷ್ಟು ಹಡಗುಗಳನ್ನು ತೆಗೆದುಕೊಂಡು ಹೊಂಟ ಅಂತ ನೋಡಿದಂತಹ ಸಂದರ್ಭದೊಳಗ 5 ಹಡಗುಗಳನ್ನು ತೆಗೆದುಕೊಂಡು ಹೊಂಟ ಸ್ನೇಹಿತರೆ. ಎಸ್, ಹಾಗಾದ್ರೆ 5 ಹಡಗುಗಳನ್ನು ನೋಡಿದಂತಹ ಸಂದರ್ಭ ಯಾವ್ಯಾವು ಅಂತ ನೋಡಿದಾಗ, ಒಂದು ಏನಂದ್ರ
ಕಾನ್ಸೆ ಸ್ಪೇನ್ ಅಂತ ನೋಡ್ತಕ್ಕಂಥದ್ದು, ಕಾನ್ಸೆ ಸ್ಪೇನ್ ಅಂತ ನೋಡ್ತಕ್ಕಂಥದ್ದು, ಇನ್ನೊಂದು ಅಂಟೋನಿಯಾ ಅಂತ ನೋಡ್ತಕ್ಕಂಥದ್ದು, ಅಂಟೋನಿಯಾ ಅಂತ ನೋಡ್ತಕ್ಕಂಥದ್ದು, ಇನ್ನೊಂದು ವಿಕ್ಟೋರಿಯಾ ಅಂತ ನೋಡ್ತಕ್ಕಂಥದ್ದು, ವಿಕ್ಟೋರಿಯಾ ವಿಕ್ಟೋರಿಯಾ ಅಂತ ನೋಡ್ತಕ್ಕಂಥದ್ದು, ಇನ್ನೊಂದು ಸ್ಯಾಂಟಿಯಾಗೋ ಸ್ಯಾಂಟಿಯಾಗೋ ಅಂತ ನೋಡ್ತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದು ಯಾವುದು ಅಂದ್ರೆ ಟ್ರಿನಿಡಾಡ್, ಟ್ರಿನಿಡಾಡ್ ಅಂತ ನೋಡ್ತಕ್ಕಂಥದ್ದು. ಈ ಒಂದು ಐದು ಹಡಗಳನ್ನು ತೆಗೆದುಕೊಂಡು ಬರ್ಡಿಂಗ ನಿಮಗೆಲ್ಲ ಹೊಂಟ. ಎಸ್ ಸಾಗರೀತ ಯಾವಾಭಿಮುಖವಾಗಿ ಹೋಗ್ತಾನ ಅಂತ ನೋಡಿದಾಗ ಪಶ್ಚಿಮಾಭಿಮುಖವಾಗಿ ಹೋಗ್ತಕ್ಕಂಥದ್ದು. ಹಾಗಾದ್ರೆ ಪಶ್ಚಿಮಾಭಿಮುಖವಾಗಿ ಹೋಗುವಂತಹ ಸಂದರ್ಭ ಈತ ಒಂದು ಅಟ್ಲಾಂಟಿಕ್ ಸಾಗರಕ್ಕೆ ಬಂದ, ಪಶ್ಚಿಮಾಭಿಮುಖವಾಗಿ ಹೋಗುವಂತಹ ಸಂದರ್ಭ ಅಟ್ಲಾಂಟಿಕ್ ಸಾಗರಕ್ಕೆ ಬಂದ. ಅಟ್ಲಾಂಟಿಕ್ ಸಾಗರದಲ್ಲಿ ಈತನಿಗೆ ಹೋಗಬೇಕಾದ್ರೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಹಡಗುಗಳು ನೀರಿನ ಅಲೆಯಿಂದ ಒಯ್ದಾಡುತ್ತವೆ, ಬಳಲುತ್ತವೆ ಅಂತ ನೋಡ್ತಕ್ಕಂಥದ್ದು. ಅವಾಗ ಒಯ್ದಾಡುವಂತಹ ಸಂದರ್ಭ ಇಂಥ ತೊಂದರೆ ಅನುಭವಿಸ್ತಕ್ಕಂಥದ್ದು. ಆ ಒಂದು ಅಟ್ಲಾಂಟಿಕ್ ಸಾಗರದ ನಂತರ ಈತ ಮತ್ತೆ ಒಂದು ಸಾಗರಕ್ಕೆ ಪ್ರವೇಶ ಪಡಿತಾನ. ಹಾಗೆ ಅದೇ ಯಾವುದು ಅಂದ್ರೆ ನೋಡಿದಾಗ ಪೆಸಿಫಿಕ್ ಸಾಗರ ಅಂತ ನೋಡ್ತಕ್ಕಂಥದ್ದು. ಹಾಗೆ ಪೆಸಿಫಿಕ್ ಸಾಗರವು ಆತ ಪ್ರಯಾಣ ಮಾಡುವಂತಹ ಸಂದರ್ಭ ಆತನಿಗೆ ಯಾವುದೇ ರೀತಿ ತೊಂದರೆ ಅಡ್ಡಿ ಆತಂಕವನ್ನು ಉಂಟು ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಆತನ ಒಂದು ಪ್ರಯಾಣಕ್ಕೆ ಅನುಕೂಲಕರವಾದ ವಾತಾವರಣ ಒದಗಿಸುವುದರಿಂದ ಈ ಒಂದು ಪೆಸಿಫಿಕ್ ಮಹಾಸಾಗರಕ್ಕೆ ಬಡಿನ ಮೆಗಲಾಂಧ್ರರು ಏನಿದೆ ಕರೀತಾರ ಅಂತ ನೋಡಿದಂತಹ ಸಂದರ್ಭ ಶಾಂತ ಮಹಾಸಾಗರ ಅಂತ ಕರೀತಕ್ಕಂಥದ್ದು. ಹಾಗಾದ್ರೆ ಪ್ರಶ್ನೆ ಕೇಳ್ತಾರ, ಪೆಸಿಫಿಕ್ ಮಹಾಸಾಗರಕ್ಕೆ ಶಾಂತ ಮಹಾಸಾಗರ ಎಂದು ಕರೆದವರು ಯಾರು ಅಂತೇಳಿ? ಹಾಗಾದ್ರೆ ಯಾರು ಅಂದ್ರ ಫರ್ಡಿನ್ಯಾಂಡ್ ಮೆಗಲಾನ್. ಎಸ್ ಆಗ್ರೆ ದಕ್ಷಿಣ ಆಫ್ರಿಕಾದ ಕೆಳ ದಕ್ಷಿಣ ಆಫ್ರಿಕಾ ಅಲ್ಲ ದಕ್ಷಿಣ ಅಮೆರಿಕದ ಕೆಳ ತುದಿಗೆ ಹಾದು ಹೋಗ್ತಕ್ಕಂಥದ್ದು. ಅಲ್ಲಿ ಗುರುಕುಲವಾದ ಪ್ರದೇಶದಲ್ಲಿ ಹಾದು ಹೋಗ್ತಾನೆ. ಹಾಗಾದ್ರೆ ಅದಕ್ಕೆ ದಕ್ಷಿಣ ಅಮೆರಿಕದ ಕೆಳ ತುದಿಗೆ ಏನಂತ ಕರೀತಾರ ಅಂತ ನೋಡಿದಾಗ ಕೊರಕಲವಾದ ಪ್ರದೇಶಕ್ಕೆ ಏನಂತ ಕರೀತಾರ ಅಂದ್ರೆ ನೋಡಿದಾಗ ಮೆಗಲಾನ್, ಜಲಸಂಧಿ ಅಂತೇಳಿ ಕರೀತಕ್ಕಂಥದ್ದು. ಮೆಗಲಾನ್ ಜಲಸಂಧಿ ಅಂತೇಳಿ ಕರೀತಕ್ಕಂಥದ್ದು. ಎಸ್ ಇದಕ್ಕೆ ಕರೆದು ಮುಂದ್ಗಡೆ ಹೋದಂತ ನಮಗೆ ಪರ್ಡಿನ್ಯಾಂಡ್ ಮೆಗಲಾನ 1521ಕ್ಕ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಇರ್ತಕ್ಕಂತ ಫಿಲಿಪೈನ್ಸ್ ದ್ವೀಪಕ್ಕೆ ಬಂದು ತಲುಪದ. ಹಾಗಾದ್ರೆ ಫಿಲಿಪೈನ್ಸ್ ದ್ವೀಪದಲ್ಲಿ ಬಂದು ತಲುಪಿದಂತಹ ಸಂದರ್ಭ ಫರ್ಡಿನ್ಯಾಂಡ್ ಮೆಗಲಾನ್ ಅಲ್ಲಿಯ ಸ್ಥಳೀಯ ಜನರಿಗೆ ಈತ ಕೇಳಿಕೊಂಡ ಏನಂದ್ರ, ನಾನು ಇನ್ನೂ ಪ್ರಯಾಣವನ್ನು ಮುಂದುವರಿಸಬೇಕಾಗಿದೆ, ಆ ಕಾರಣಕ್ಕಾಗಿ ನನ್ನ ಪ್ರಯಾಣಕ್ಕೆ ನೀವು ಸಂಪತ್ತನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಂಡ. ಮತ್ತು ಅದರ ಜೊತೆಗೆ ನೀವು ಈ ಫಿಲಿಪೈನ್ಸ್ ನಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲೇಬೇಕು ಅಂತ ಹೇಳಿದ. ಅವಾಗ ಬಹುಶಃ ಈ ರೀತಿ ಕೇಳಿದ್ರೆ ಕೊಡ್ಬೋದೇನಾಗಿತ್ತು, ಆದ್ರೆ ಆತ ಕಡ್ಡಾಯವಾಗಿ ಅಂತೇಳಿ ಕಂಡೀಷನ್ ಆಗ್ತದ. ಕಡ್ಡಾಯವಾಗಿ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲೇಬೇಕು ಮತ್ತು ಕಡ್ಡಾಯವಾಗಿ ಸಂಪತ್ತನ್ನು ಕೊಡಲೇಬೇಕು ಅಂತ ಹೇಳಿದಂತ ಸಂದರ್ಭ ಆ ಸ್ಥಳೀಯ ಜನರು ನೋಡ್ರಿ, ನಾವು ಯಾವ್ದಾದ್ರೂ ಮನೆಗೆ ಹೋಗಿರ್ತೇವೆ, ಹೋದಂತ ಸಂದರ್ಭ ನಮ್ಗೆ ಏನು ಬೇಕು ಅಂದ್ರೆ ಕೇಳಿದ್ರೆ ಕೊಡ್ಬೋದು, ಆದ್ರೆ ಕಡ್ಡಾಯವಾಗಿ ಕೊಡಲೇಬೇಕು ಅಂದ್ರೆ ನಮಗೆ ಹೆಡ್ ಕಿಡಿದು ಹೊರಗಾಗ್ತಾರ. ಅದೇ ರೀತಿ ಈ ಪಡಿನ್ಯಾಂಡ ಮೆಗಲಾನ್ಗೆ ಆ ಸ್ಥಳೀಯ ಜನರು ಮಕ್ತಾನ್ ಎಂಬ ಸ್ಥಳದಲ್ಲಿ ಮಕ್ತಾನಕ್ಕೆ ದನ ಮಾಡ್ತಾರ. ಹಾಗಾದ್ರೆ ಮಕ್ತಾನ್ ಯುದ್ಧವನ್ನು ಮಾಡಿಬಿಟ್ರು, ಹಾಗಾದ್ರೆ ಮಕ್ತಾನಕ್ಕೆ ದನ ಮಾಡ್ತಾರೆ. ಹಾಗೆ ಈ ಮಕ್ತಾನಕ್ಕೆ ದನವನ್ನು ಮಾಡುವುದರ ಮೂಲಕ ಪಡಿನ್ಯಾಂಡ ಮೆಗಲಾನನ್ನು ಸೋಲಿಸ್ತಾರ. ಒಂದು ಕಡೆ ನೋಡ್ರಿ, ಒಂದು ಕಡೆ ಯಾರಂದ್ರ ಪಡಿನ್ಯಾಂಡ ಮೆಗಲಾನ್. ಎಸ್ ಆಗರಿಲ್ಲಿ ಸ್ಥಳೀಯ ರಾಜ ಇದ್ದ ಒಬ್ಬ, ಸ್ಥಳೀಯ ರಾಜ ಯಾರು ಅಂತ ನೋಡಿದಾಗ ಉಮಾಬೋನ್ ಅಂತೇಳಿ. ಈ ಉಮಾಬೋನ್ ಎಂಬ ವ್ಯಕ್ತಿಯು ಈ ಒಂದು ಫರ್ಡಿನ್ಯಾಂಡ್ ಮೆಗಲಾನ್ ಜೊತೆಗೆ ಕಾದಾಡತಕ್ಕಂಥದ್ದು. ಹಾಗಾದ್ರೆ ಕಾದಾಡ್ತಾನೆ ಯಾವಾಗ? ಕ್ರಿಸ್ತ ಶಕ 1521 ಏಪ್ರಿಲ್ 27ನೇ ತಾರೀಕಿಗೆ ಸ್ನೇಹಿತರೆ, ಈ ಒಂದು ಉಮಾಬೋನ್ ಫರ್ಡಿನ್ಯಾಂಡ್ ಮೆಗಲಾನ್ ಅನ್ನ ಸಂಪೂರ್ಣವಾಗಿ ಕದನದಲ್ಲಿ ಸೋಲಿಸಿ ಕೊಲೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಫರ್ಡಿನ್ಯಾಂಡ್ ಮೆಗಲಾನ್ ಯಾವಾಗ ಸತ್ತ ಅಂತ ನೋಡಿದಂತಹ ಸಂದರ್ಭ 1521 ಏಪ್ರಿಲ್ 27ನೇ ತಾರೀಕಿಗೆ ಮಕ್ತಾನ್ ಎಂಬ ಕದನದಲ್ಲಿ ಕೊಲೆ ಆಗ್ತಾ ಮರಣ ಹೊಂದಕ್ಕಂಥದ್ದು. ಎಸ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಹೊಂಟಿದ ಎಷ್ಟು ಜನ ಅಂದ್ರ 267 ಜನ. ಹಾಗೆ ಯುದ್ಧ ಮುಕ್ತಾಯವಾದಂತಹ ಸಂದರ್ಭ, ಕದನ ಮುಕ್ತಾಯವಾದಂತಹ ಸಂದರ್ಭ
ಕೇವಲ ಎಷ್ಟು ಜನ ಬದುಕುಳಿದ್ರು ಅಂದ್ರ 18 ಜನ ಮಾತ್ರ ಬದುಕುಳಿದ್ರು. 18 ಜನರಲ್ಲಿ ಒಬ್ಬ ವ್ಯಕ್ತಿ ನಾಯಕತ್ವ ವಹಿಸಿಕೊಂಡು ವಿಕ್ಟೋರಿಯಾ ಹಡಗಿನ ಮೂಲಕ ಆತನೇ ಯಾರು ಅಂತ ನೋಡಿದಂತ ಸಂದರ್ಭ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ ಎಂಬ ವ್ಯಕ್ತಿ ಬಂದು ಕೊನೆಯದಾಗಿ ಒಂದು ಫಿಲಿಪೈನ್ಸ್ ದ್ವೀಪ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಥೈಲೆಂಡ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾದ ಕೆಳತುದಿ ಆಗಿರ್ಬೋದು, ಈ ರೀತಿ ಸಂಚರಿಸಿ ಪ್ರಯಾಣ ಬೆಳೆಸಿ ಎಲ್ಲಿಗೆ ಬಂದು ತಲುಪ್ತಾನ ಅಂತ ನೋಡಿದಾಗ ಸ್ಪೇನ್ ದೇಶಕ್ಕೆ ಬಂದು ತಲುಪ್ತಾನ ಯಾವಾಗ ಅಂತ ನೋಡಿದಾಗ 1522ರಲ್ಲಿ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ ಎಂಬ ವ್ಯಕ್ತಿಯೇ ಬಂದು ತಲುಪ್ತಾನೆ. ಹಾಗಾದ್ರೆ ನಿಜವಾಗಲು ಜಗತ್ತನ್ನು ಸುತ್ತಿದ ವ್ಯಕ್ತಿ ಯಾರಂದ್ರೆ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ, ಬಟ್ ಹೆಸರಿಗೆ ಮಾತ್ರ ಸುತ್ತಿರ್ತಕ್ಕಂತ ವ್ಯಕ್ತಿ ಪಡಿನೇಣ ಮೆಗಲಾನ. ಹಾಗಾದ್ರೆ ಪಡಿನೇಣ ಮೆಗಲಾನ ಸುತ್ತಿಲ್ಲ ಸತ್ತಿದ್ದಾನೆ ಅಂತ ನೋಡ್ತಕ್ಕಂಥದ್ದು ಯಾವಾಗ ಸತ್ತಾನಂದ್ರೆ 1521 ಏಪ್ರಿಲ್ 27 ಮೊತ್ತಾನೆ ಬಸ್ತದಲ್ಲಿ. ಬಟ್ ಆ ಒಂದು ನಾಯಕತ್ವ ವಹಿಸಿಕೊಂಡು ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ 18 ವ್ಯಕ್ತಿಗಳ ಜೊತೆ ವಿಕ್ಟೋರಿಯಾ ಅಡಿಗಿನ ಮೂಲಕ ಸ್ಪೇನ್ ದೇಶವನ್ನು ಬಂದು ತರುತ್ತಾನೆ ಯಾವಾಗ 1522 ಅಂತ ನೋಡ್ತಕ್ಕಂಥದ್ದು. ಹಾಗೆ ನಿಜವಾಗ್ಲೂ ಜಗತ್ತನ್ನು ಸುತ್ತಿದ ಕೀರ್ತಿ ಯಾರಿಗೆ ಸಲ್ಲಬೇಕಾಗಿತ್ತು ಅಂತ ನೋಡಿದಾಗ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋಗೆ ಸಲ್ಲಬೇಕಾಗಿತ್ತು, ಬಟ್ ಆತನಿಗೆ ಸಲ್ಲಲಿಲ್ಲ. ಯಾಕ? ಪ್ರಯಾಣ ಮೊದಲು ಬೆಳೆಸಿದವ ಯಾರಂದ್ರೆ ಪಡಿನೇಣ ಮಗಳ ನಂತರ ಆ ಕೀರ್ತಿ ಆತನಿಗೆ ಕೊಡ್ತಕ್ಕಂಥದ್ದು. ಹಾಗೆ ಇದೇ ಪ್ರಶ್ನೆ ಕೇಳಿದ ಏನು ಅಂದ್ರ ನೋಡ ಸ್ನೇಹಿತರೆ, ಏನಂತ ಪ್ರಶ್ನೆ ಕೇಳಿದ 2019ರಲ್ಲಿ ಶಿಕ್ಷಕರ ನೇಮಕಾತಿಯೊಳಗೆ ಪ್ರಶ್ನೆ ಕೇಳಿದ್ದ. ಹಾಗೆ ಏನೆಂದು ಪ್ರಶ್ನೆ ಕೇಳಿದ ಅಂದ್ರ ಪಡಿನೇಣ ಮೆಗಲಾನನ ಮರಣದ ನಂತರ ನಾಯಕತ್ವ ವಹಿಸಿಕೊಂಡು ಪ್ರಯಾಣ ಮುಂದುವರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದ. ಹಾಗಾದ್ರೆ ಯಾರಂದ್ರೆ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ. ಹಾಗೆ ಯಾವ ಜಗತ್ತನ್ನು ಸುತ್ತಿದ ಮೊದಲ ಹಡಗು ಯಾವುದು ಅಂತ ಪ್ರಶ್ನೆ ಕೇಳ್ತಾನ. ಹಾಗಾದ್ರೆ ವಿಕ್ಟೋರಿಯಾ ಹಡಗು, ಜಗತ್ತನ್ನು ಸುತ್ತಿದ ಮೊದಲ ಹಡಗು ಯಾವುದು ಅಂದ್ರೆ ವಿಕ್ಟೋರಿಯಾ ಹಡಗು. ಹಾಗಾದ್ರೆ ನಿಜವಾಗ್ಲೂ ಸುತ್ತಿದ ವ್ಯಕ್ತಿ ಸೆಬಾಸ್ಟಿಯನ್ ಡೆಲ್ ಕ್ಯಾನ್ಯಾನೋ, ಹೆಸರಿಗೆ ಮಾತ್ರ ಸುತ್ತಿದವ, ಕೀರ್ತಿ ಸಂತಕ್ಕಂಥದ್ದು ಪಡಿನೇಣ ಮೆಗಲಾನಿಗೆ ಅಂತ ನೋಡ್ತಕ್ಕಂಥದ್ದು. ಎಸ್, ಹಾಗಾದ್ರೆ ಇಷ್ಟು ಸ್ನೇಹಿತರೆ, ಇನ್ನೂ ಬಹಳ ದೂರದಾಗಿರ್ತಕ್ಕಂಥ ವಿಷಯ ಗೊತ್ತಿರ್ಬೇಕು ತಮಗ. ಇನ್ನು ಪಡಿನೇಣ ಮೆಗಲಾನ ಆದ ನಂತರ ಮತ್ತೆ ಒಂದು ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಒಂದು ವಾಸ್ಪಡಿಗಮ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ತಮಗೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ತಮಗ ಮತ್ತೊಬ್ಬರಿಗೆ ಶೇರ್ ಮಾಡ್ಲಕ್ಕ, ಮತ್ತೊಬ್ಬರಿಗೆ ಕಲಿಯಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳುತ್ತಾ ನನ್ನ ಒಂದು ಈ ವಿಷಯವನ್ನು ಪ್ರಸ್ತುತಿಪಡಿಸುವುದು ಇಲ್ಲಿಗೆ ಮುಕ್ತಾಯ ಮಾಡ್ತಕ್ಕಂಥದ್ದು.